ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ಸರ್ಕಾರಿ ನೌಕರರಿಗೆ ಮತ್ತು ಏಳನೇ ವೇತನ ಆಯೋಗದ ಕುರಿತು ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಏಳನೇ ವೇತನ ಆಯೋಗಕ್ಕೆ ತಕ್ಕಂತೆ ತುಂಬ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಕರ್ನಾಟಕ ಸರ್ಕಾರಿ ನೌಕರರು ಪನತೊಂಟು ತೊಂಟು ನಿಂತಿದ್ದಾರೆ ಏಳನೇ ವೇತನ ಆಯೋಗವನ್ನು ಪಡಿಬೇಕು ಅಂತ ಸೊ ಇದು ಅವರ ಒಂದು ಹಕ್ಕು ಕೂಡ ಹೌದು ಆಲ್ರೆಡಿ ಎಲ್ಲ ರಾಜ್ಯಗಳಲ್ಲಿ ಬಂದಿದೆ ಕೇಂದ್ರ ಸರ್ಕಾರ ಕೂಡ ನೀಡಿದೆ ಸೊ ಏನಿದೆ ಕಂಪ್ಲೀಟ್ ಸ್ಟೋರಿ ಏನಕ್ಕೆ ಸಮಿತಿ ರಚನೆ ಆದರೂ ಕೂಡ ಸರ್ಕಾರಿ ನೌಕರರು ಇನ್ನೂ ನಂಬೋಕ್ಕೆ ಸಾಧ್ಯವಾಗ್ತಿಲ್ಲ ಆ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿರುವಂಥದ್ದು ಇನ್ನೂ ಏನು ಸರ್ಕಾರಿ ನೌಕರರ ಬೇಡಿಕೆಗಳಿದೆ ಯಾವ ರೀತಿ ಸರ್ಕಾರಿ ನೌಕರರು ಕಂಟಿನ್ಯೂವಸ್ ಆಗಿ ಸರ್ಕಾರಕ್ಕೆ ಒಂದಿಷ್ಟು ಬೇಡಿಕೆಗಳನ್ನು ಪೂರೈಸಿ ಅನ್ನೋದಕ್ಕೆ ಕೇಳ್ತಿದ್ದಾರೆ ಸೊ ಇದು ಕಂಪ್ಲೀಟ್ ಸ್ಟೋರಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ರೈಟ್ ಸೊ ಈ ಒಂದು ಸ್ಟೋರಿ ಸ್ಟಾರ್ಟ್ ಆಗುವಂಥದ್ದು ನಮಗೆಲ್ಲರೂ ಗೊತ್ತಿರೋ ಹಾಗೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಈ ವರ್ಷ ಜುಲೈನಲ್ಲಿ ಆರನೇ ವೇತನ ಆಯೋಗ ಮುಕ್ತಾಯವಾಗುತ್ತದೆ ಸೊ ಯಾವಾಗ ಆರನೇ ವೇತನ ಆಯೋಗ ಮುಕ್ತಾಯವಾಯಿತು ಆವಾಗಿಂದಲೇ ಏಳನೇ ವೇತನ ಆಯೋಗದ ಸಲುವಾಗಿ ಸಮಿತಿಯನ್ನು ರಚನೆ ಮಾಡಬೇಕಾಗಿರುವಂಥದ್ದು ಒಂದು ಸಂಪ್ರದಾಯ ಅಂದರೆ ಒಂದು ವೇತನ ಆಯೋಗ ಮುಕ್ತಾಯ ಆದ ಕೂಡಲೇ ಎರಡನೇ ವೇತನ ಆಯೋಗದ ಸಮಿತಿ ರಚನೆ ಮಾಡಬೇಕು ಆ ಒಂದು ಸಮಿತಿ ಅಪ್ಕಮಿಂಗ್ ಟೂ ತ್ರೀ ಮಂತ್ಸಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ ಆ ಒಂದು ವರದಿಯನ್ನು ಕನ್ಸಿಡರ್ ಮಾಡಿಬಿಟ್ಟು ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಆರ್ಥಿಕ ಇಲಾಖೆಯಿಂದ ಅದಕ್ಕೆ ಕ್ಲಿಯರೆನ್ಸನ್ನು ಪಡೆದು ಫೈನಲ್ ಆಗಿ ಸರ್ಕಾರಿ ನೌಕರರ ಅಕೌಂಟ್ಗೆ ದುಡ್ಡು ಬರುವಂಥದ್ದು ಹೆಚ್ಚಿನ ಹಣ ಬರುವಂಥದ್ದು ಒಂದು ರೂಢಿಯಾಗಿದೆ ಅಥವಾ ಸಿಸ್ಟಮ್ ಓಕೆ ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗ ಆಲ್ರೆಡಿ ಡಿಲೇ ಆಗಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಂದರೆ ಆಲ್ಮೋಸ್ಟ್ ಇವಾಗ ಐದಾರು ತಿಂಗಳಾಯಿತು ಒಂದು ವರದಿ ಅಥವಾ ಆರನೇ ವೇತನ ಆಯೋಗದ ಅವಧಿ ಮುಗಿದ್ರು ಇನ್ನೂ ಆರು ತಿಂಗಳಾಗಿದೆ ಇಲ್ಲಿವರೆಗೂ ಏಳನೇ ವೇತನ ಆಯೋಗದ ಒಂದು ಸಮಿತಿ ರಚನೆ ಆಗಿಲ್ಲ ಸೊ ಇದು ತುಂಬ ವಿಷಾದನೀಯ ಸಂಗತಿ ಏನಕ್ಕಂದರೆ ಈಗ ಇರುವಂಥ ಹಣದುಬ್ಬರ ಈಗಿರುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ನೌಕರಿಗೆ ತುಂಬಾ ಕಷ್ಟ ಆಗ್ತಿದೆ ತಮ್ಮ ಒಂದು ಸಂಸಾರ ನಡೆಸೋಕೆ ಅಥವಾ ತಮ್ಮ ಒಂದು ಮೂಲಭೂತ ಹಕ್ಕುಗಳು ಅಥವಾ ಮೂಲಭೂತ ಬೇಡಿಕೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸೊ ಆ ಒಂದು ನಿಟ್ಟಿನಲ್ಲಿ ತುಂಬ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷಿರಿಯವರ ವಿರುದ್ಧ ಅದೇ ರೀತಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಕೂಡ ಸೊ ಈ ಎಲ್ಲ ಪ್ರೆಷರ್ಗಳನ್ನು ಕನ್ಸಿಡರ್ ಮಾಡಿಬಿಟ್ಟು ರೀಸೆಂಟಾಗಿ ಒಂದು ಘೋಷಣೆಯನ್ನು ಮಾಡ್ತಾರೆ ಸರ್ಕಾರದ ಕಡೆಯಿಂದ ಅದು ಯಾವ ಘೋಷಣೆ ಅಂತ ನಮಗೆಲ್ಲರೂ ಗೊತ್ತು ಏಳನೇ ವೇತನ ಆಯೋಗದ ಅಧ್ಯಕ್ಷರ ನೇಮಕಾತಿ ಅಂತ ಸೊ ಏಳನೇ ವೇತನ ಆಯೋಗದ ಅದನ್ನು ಜಾರಿಗೊಳಿಸೋದಕ್ಕೆ ಸಮಿತಿಯೊಂದನ್ನು ರಚ ರಚನೆ ಮಾಡಿಬಿಟ್ಟು ಅದಕ್ಕೆ ಅಧ್ಯಕ್ಷರನ್ನಾಗಿ ಸುಧಾಕರ್ ರಾವ್ ಅವರನ್ನು ನೇಮಕ ಮಾಡಿದ್ದೇವೆ ಅನ್ನೋ ಒಂದು ಘೋಷಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಅವರು ಮತ್ತು ಸಿ ಎಂ ಬೊಮ್ಮಾಯಿ ಅವರು ಹೇಳ್ತಾರೆ ಬಟ್ ಇಲ್ಲಿವರೆಗೂ ಆ ಒಂದು ಸಮಿತಿ ರಚನೆ ಆಗಿದ್ದೇ ಕರೆ ಅಥವಾ ಅದು ಆಗಿದ್ದೇ ನಿಜ ಆಗಿದ್ದರೆ ಇಲ್ಲಿವರೆಗೂ ಗೆಜೆಟ್ನಲ್ಲಿ ಏನಕ್ಕೆ ಅದು ಪ್ರಕಟವಾಗಿಲ್ಲ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟ ಆಗಿಲ್ಲ ಸೊ ಇದೇ ಸರ್ಕಾರಿ ನೌಕರರಿಗೆ ಇರುವಂಥ ಒಂದು ಕೊರಗು ಸೊ ಯಾವ ರೀತಿ ಇದನ್ನು ಕೇಳ್ತಿದ್ದಾರೆ ಮತ್ತು ಇದರ ಬಗ್ಗೆ ಸಂಪೂರ್ಣ ವರದಿಯನ್ನು ಸುದ್ದಿಸಂತೆ ಮೀಡ್ಯಾದವರು ಮಾಡ್ತಿದ್ದಾರೆ ಅವರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ತುಂಬ ಆ್ಯಕ್ಟಿವ್ ಆಗಿ ಈ ಒಂದು ಸರ್ಕಾರಿ ನೌಕರ ಹೋರಾಟದಲ್ಲಿ ಇವರು ಪಾಲ್ಗೊಂಡಿದ್ದಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ ಸೊ ನೋಡಿ ಬ ಏನು ಬರೀತಿದ್ದಾರೆ ರಾಜ್ಯದ ಸರ್ಕಾರಿ ನೌಕರಿಗೆ ಏಳನೇ ವೇತನದ ಆಯೋಗವನ್ನು ನೀಡುವ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಒಂದು ಸಮಿತಿ ನಿವೃತ್ತ ಐಎಎಸ್ ಅಧಿಕಾರಿ ಸುಧಾಕರ್ ರಾವನ್ನು ನೇಮಕ ಮಾಡಿ ಹೆಸರನ್ನು ಕೂಡ ಘೋಷಣೆ ಮಾಡಿದ್ದಾರೆ ಈ ಒಂದು ಘೋಷಣೆ ಹಿನ್ನೆಲೆಯಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಮತ್ತು ಟೀಮ್ನವರು ಸಾವಿರಾರು ನೌಕರರ ಸಮ್ಮುಖದಲ್ಲಿಯೇ ಮುಖ್ಯಮಂತ್ರಿ ಮತ್ತು ಕೆಲ ಸಚಿವರನ್ನು ಅದ್ದೂರಿಯಾಗಿ ಸನ್ಮಾನಿಸಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಈವರೆಗೆ ಅಧಿಕೃತ ಸಮಿತಿಗೆ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿ ಕುರಿತಂತೆ ಸರ್ಕಾರದಿಂದ ಆದೇಶ ಪ್ರಕಟವಾಗಿಲ್ಲ ಈವರೆಗೆ ಕೇವಲ ಹೇಳಿಕಾ ಸನ್ಮಾನ ಸಮಾರಂಭ ಆಗಿದೆ ಹೊರತು ಆದೇಶವಾಗಿರುವುದು ಮತ್ತೊಂದು ಅನುಮಾನ ಹುಟ್ಟುಹಾಕಿದೆ ಇತ್ತ ಮುಖ್ಯಮಂತ್ರಿ ಸೂಚನೆಯ ನಂತರ ವೇತನ ಆಯೋಗದ ಅಧ್ಯಕ್ಷರು ಕೆಲ ಚಟುವಟಿಕೆಗಳನ್ನು ಆರಂಭ ಮಾಡಿದ್ದು ಹೀಗಾಗಿ ಒಂದು ಕಡೆ ಸಂತೋಷ ಸುದ್ದಿಯಾಗುತ್ತಿದ್ದರೆ ಇನ್ನೊಂದು ಕಡೆಗೆ ಈ ಕುರಿತಂತೆ ಈವರೆಗೂ ಒಂದು ವಾರ ಕಳೆದರೂ ಕೂಡ ಆದೇಶ ಬಾರದಿರುವುದು ನೌಕರರ ಅನುಮಾನಕ್ಕೆ ಕಾರಣವಾಗಿದೆ ಸೊ ಇದು ಸಹಜವಾಗಿರುವಂಥ ಪರಿಸ್ಥಿತಿ ಏನಕ್ಕಂದರೆ ಈ ಒಂದು ಘೋಷಣೆ ಎಲ್ಲ ಮೀಡಿಯಾಸ್ಗಳ ಮುಂದೆ ಹೇಳಿದ್ದಾರೆ ಮತ್ತು ಈ ಒಂದು ಕಾರಣಕ್ಕಾಗಿ ಸಿ ಎಂ ಬೊಮ್ಮಾಯಿಯವರನ್ನು ಸನ್ಮಾನ ಕೂಡ ಮಾಡಲಾಯಿತು ಕಳೆದ ಹತ್ತನೇ ತಾರೀಕಿನಂದು ಸೊ ಆ ಒಂದು ಸನ್ಮಾನ ಕೂಡ ಅವರು ಸ್ವೀಕರಿಸಿದ್ದಾರೆ ಬಟ್ ಯಾವುದೇ ರೀತಿಯಾದಂಥ ಸರ್ಕಾರಿ ಆದೇಶ ಇನ್ನೂ ಜಾರಿಯಾಗಿಲ್ಲ ಅದರಿಂದ ಸರ್ಕಾರಿ ನೌಕರರು ಇಲ್ಲಿ ಗೊಂದಲಕ್ಕೀಡಾಗಿದ್ದಾರೆ ಸೊ ಅದಾದ ಮೇಲೆ ಹೀಗಾಗಿ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಇಂದು ಆದರೂ ಈ ಕುರಿತಂತೆ ಸರ್ಕಾರಕ್ಕೆ ಮತ್ತೊಂದು ಬಾರಿ ಮಾತನಾಡಿ ಆದೇಶವನ್ನು ಮಾಡಿಸಿದರೆ ಅನುಮಾನದಲ್ಲಿರುವ ರಾಜ್ಯದ ಸರ್ಕಾರಿ ನೌಕರರ ಮುಖದಲ್ಲಿ ಮಂದಹಾಸ ಮೂಡುತ್ತದೆ ಅಂತ ಹೇಳಲಾಗ್ತಿದೆ ಈ ಒಂದು ಕೆಲಸ ವಿಳಂಬವಾದರೆ ಮುಂದಿನ ಕಾರ್ಯಚಟುವಟಿಕೆಗಳಿಗೆ ತೊಂದರೆಯಾಗಲಿದ್ದು ಹೀಗಾಗಿ ಈ ಕೂಡಲೇ ರಾಜ್ಯಾಧ್ಯಕ್ಷರು ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಆದೇಶ ಹೊರಡಿಸುವ ವಿಚಾರಕ್ಕೆ ಮುಂದಾಗಲಿ ಎಂಬುದು ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಒತ್ತಾಯವಾಗಿದೆ ಚಕ್ರವರ್ತಿ ಜೊತೆ ಮಂಜುನಾಥ್ ಬಡಿಗೆರ್ ಸುದ್ದಿಸಂತೆ ನ್ಯೂಸ್ ಅಂತ ಸೊ ಈ ಒಂದು ರಿಪೋರ್ಟರ್ಸ್ಗಳಿಗೆ ತುಂಬ ಧನ್ಯವಾದ ಈ ರೀತಿಯಾದಂಥ ನ್ಯೂಸ್ಗಳನ್ನು ಸರ್ಕಾರದ ಗಮನ ಸೆಳೆಯೋದಕ್ಕೆ ಬರಿತಾ ಇರಬೇಕು ಆವಾಗ ಮಾತ್ರ ಸರ್ಕಾರ ಸರ್ಕಾರಿ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸುತ್ತದೆ ಸೊ ಬೇಸಿಕಲಿ ನಾವು ಇಲ್ಲಿ ನೋಡೋದಾದರೆ ಸರ್ಕಾರಿ ನೌಕರಿಗೆ ಇರುವಂಥ ಒಂದೇ ಒಂದು ಬಿಗ್ಗೆಸ್ಟ್ ತೊಂದರೆ ಅಂದರೆ ಯಾಕೆ ಇನ್ನೂ ಸರ್ಕಾರ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಏನಕ್ಕೆ ಅದು ಗೆಜೆಟಲ್ಲಿ ಇನ್ನೂ ಪ್ರಕಟಣೆ ಆಗಿಲ್ಲ ಸೊ ಅದು ಗೆಜೆಟಲ್ಲಿ ಅಥವಾ ಒಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದರೆ ಅಧಿಕೃತವಾಗಿ ಅದರ ಮೇಲೆ ಕೆಲಸ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಆಗುತ್ತದೆ ಸೊ ಈ ಒಂದು ಬೇಡಿಕೆಯನ್ನು ಇವರು ಪೂರೈಸಬೇಕು ಅಥವಾ ಆದಷ್ಟು ಬೇಗ ಏನಕ್ಕೆಂದರೆ ಒಂದು ವಾರ ಆಲ್ರೆಡಿ ಕಳೆದಿದೆ ಆದಷ್ಟು ಬೇಗ ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಕೃತ ಆದೇಶವನ್ನು ಹೊರಡಿಸಬೇಕು ಇಲ್ಲದೆ ಹೋದರೆ ಈ ಒಂದು ಸಮಿತಿ ಸುಳ್ಳು ಅಂತ ನಾವು ಭಾವಿಸುವಂಥದ್ದು ಸೊ ಈ ರೀತಿಯಾದಂಥ ಗೊಂದಲಗಳು ನಡೀತಾ ಇದೆ ಬಟ್ ಇಷ್ಟು ದಿನ ನಾವು ಕಾಯ್ದಿದ್ದೀವಿ ಇನ್ನೊಂದಿಷ್ಟು ಇನ್ನೊಂದು ನಾಲ್ಕು ದಿನ ನಾವು ಕಾಯೋಣ ಮೇಲೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಏನು ಸ್ಟೆಪ್ಸ್ ಇದೆ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಅವರನ್ನು ಮನವಿ ಮಾಡಿಕೊಳ್ಳುವಂಥ ಒಂದು ಕಾರ್ಯವನ್ನು ನಾವು ಮಾಡೋಣ ಸೊ ನಿಮ್ಗೇನು ಅನಿಸುತ್ತೆ ಖಂಡಿತವಾಗೂ ಕಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ